Very good morning to all my dear viewers. Welcome to my YouTube channel. This is Arun gadi here. In the previous class, I have discussed the uh, contents of memorandum. That is particularly on the liability clause. Liability clause begin last class In today's class, I have discussed the remaining two that is capital clause and association clause of memorandum. So according to capital clause, this clause states that.

ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಕಂಪ್ನಿ ಅಂತ ಮಿನಿಮಮ್ ಎಷ್ಟು ಬಂಡವಾಳ ಇರ್ಬೋದು ರೀ ಕ್ಯಾಪಿಟಲ್ ಕ್ಲಾಸ್ ಪ್ರಕಾರ ಮಿನಿಮಮ್ ಒನ್ ಲ್ಯಾಕ್ ಯಾಕಂದರೆ ಒನ್ ಲ್ಯಾಕ್ನಿಂದ ಸ್ಟಾರ್ಟ್ ಮಾಡಿತ್ತು ನಾವು ಪ್ರೈವೇಟ್ ಕಂಪ್ನಿನ ಸೊ ಪಬ್ಲಿಕ್ ಕಂಪ್ನಿ ಇತ್ತಂದರೆ ಎಷ್ಟು ಮಿನಿಮಮ್ ಕ್ಯಾಪಿಟಲ್ ಇರ್ಬೋದು ಅಂತ ಹೇಳ್ತಾರೆ ಅವರು ಬಂಡವಾಳ ಸೆವೆನ್ ಲ್ಯಾಕ್ ಅಂದರೆ ವಾಟ್ ಇಟ್ ಮೀನ್ಸ್ ಸೊ ಟೋಟಲ್ ಕ್ಯಾಪಿಟಲ್ ಹೆಲ್ಡ್ ಬೈ ದ ಕಂಪ್ನಿ ದ್ಯಾಟ್ ಇನ್ಫಾರ್ಮೇಷನ್ ಈಸ್ ಗಿವನ್ ಬೈ ದ ಕ್ಯಾಪಿಟಲ್ ಕ್ಲಾಸ್ ಬಂಡವಾಳ ಕಲಮು ಏನನ್ನು ಸೂಚಿಸುತ್ತದೆ ಅಂದರೆ ಕಂಪ್ನಿಯು ಒಳಗೊಂಡಿರುವ ಒಟ್ಟು ಬಂಡವಾಳದ ಮಾಹಿತಿಯನ್ನು ಸೂಚಿಸುತ್ತದೆ ಸೊ ಇಟ್ ಈಸ್ ಕಾಲ್ಡ್ ಆಸ್ ಅಥರೈಸ್ ಕ್ಯಾಪಿಟಲ್ ಅಂದರೆ ಅಧಿಕಾರಯುತವಾದ ಬಂಡವಾಳ ಸೊ ದ್ಯಾಟ್ ಕ್ಯಾಪಿಟಲ್ ಈಸ್ ಡಿವೈಡೆಡ್ ಇನ್ ಟು ಶೇರ್ಸ್ ಸೊ ದ್ಯಾಟ್ ಇನ್ಫಾರ್ಮೇಷನ್ ಈಸ್ ಮೆನ್ಷನ್ ಇನ್ ಕ್ಲಾಸ್ ಕ್ಲಾಸ್ ಅಂದರೆ ಈ ಕ್ಯಾಪಿಟಲನ್ನು ಡಿವೈಡ್ ಮಾಡಿ ನಾವು ಏನಂತ ಬರ್ದಿರ್ತೀವಪ್ಪ ಅಂದರೆ ಶೇರ್ ಅಂತ ಬರ್ದಿರ್ತೀವಿ ಸೊ ಹೌ ಮಚ್ ಶೇರ್ ದ ಕಂಪ್ನಿ ಶುಡ್ ಹ್ಯಾವ್ ದ್ಯಾಟ್ ಇನ್ಫಾರ್ಮೇಷನ್ ಈಸ್ ಮೆನ್ಷನ್ ಇನ್ ಕ್ಯಾಪಿಟಲ್ ಕ್ಲಾಸ್ ಅಂತ ನಾವಲ್ಲಿ ಕರಿತೀವಿ ಅಂದರೆ ಏನು ಹೇಳ್ತಾರೆ ಅವರು ಕಂಪ್ನಿಯ ಬಂಡವಾಳವನ್ನು ನಾವು ವಿಭಾಗ ಮಾಡಿ ಶೇರು ಶೇರನ್ನಾಗಿ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ಇಕ್ವಿಟಿ ಶೇರ್ಸ್ ಮಾಡಿರ್ತೀವಿ ಆಮೇಲೆ ಇನ್ನೊಂದು ಯಾವುದು ಪ್ರಿಫ್ರೆನ್ಸ್ ಶೇರ್ ಸೊ ಇದು ಕ್ಯಾಪಿಟಲ್ ಹೋಗಿನ ಒಂದು ಭಾಗ ಅದ ಫಾರ್ ಎಕ್ಸಾಂಪಲ್ ಶೇರ್ ಕ್ಯಾಪಿಟಲ್ ಡಿವೈಡ್ ಮಾಡಿದ್ದೀವಿ ಅಂದರೆ ಅಲ್ಲಿ ಪ್ರಿಫ್ರೆನ್ಸ್ ಶೇರ್ ಕ್ಯಾಪಿಟಲ್ ಬರುತ್ತಾ ಅದ್ರ ಜೊತೆಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೂಡ ಬರುತ್ತಾ ಅಂತ ನಾವಲ್ಲಿ ಕರಿತೀವಿ ಸೊ ಇಲ್ಲಿ ಯಾ ಇಕ್ವಿಟಿ ಶೇರ್ ಎಷ್ಟದವಾ ಆ ಇನ್ಫಾರ್ಮೇಷನ್ ಬರೀಬೇಕು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟದ ಆ ಇನ್ಫಾರ್ಮೇಷನ್ ಬರೀಬೇಕು ಸೊ ಇಲ್ಲಿ ಕ್ಯಾಪಿಟಲ್ ಕ್ಲೋಸ್ ಕೆಲಸ ಏನು ಅಂದ್ರೆ ಟೋಟಲ್ ಕ್ಯಾಪಿಟಲ್ ಶುಡ್ ಬಿ ಮೆನ್ಷನ್ ಬಟ್ ದಟ್ ಕ್ಯಾಪಿಟಲ್ ಈಸ್ ಡಿವೈಡೆಡ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಹಂಗಾದ್ರೆ ಏನು ಏನು ರೀ ಬಂಡವಾಳದ ಮಾಹಿತಿ ಸಾಮಾನ್ಯ ಷೇರು ಅಥವಾ ಪ್ರಾಶಸ್ತ್ಯದ ಷೇರು ಆಗಿ ಪರಿವರ್ತನೆಯಾಗಿರುತ್ತದೆ ಅಂದರೆ ನೀವು ಬರೆಯುವಾಗ ಸಾಮಾನ್ಯ ಷೇರುಗಳು ಎಷ್ಟದವ ಪ್ರಾಶಸ್ತ್ಯದ ಷೇರುಗಳು ಎಷ್ಟದವ ಅವುಗಳ ಮಾಹಿತಿ ಏನು ಏನು ಅನ್ನೋದನ್ನು ಇಲ್ಲಿ ನಾವು ಕರೆಕ್ಟಾಗಿ ಬರಿತೀವಿ ಅಂತ ನಾವಲ್ಲಿ ಹೇಳ್ತೇವೆ ಆಮೇಲೆ ದ ಕಂಪ್ನಿ ಕೆನಾಟ್ ರೈಸ್ ಮೋರ್ ಕ್ಯಾಪಿಟಲ್ ದೆನ್ ವಾಟ್ ಆ್ಯಕ್ಚುಲಿ ಇಟ್ ರಿಕ್ವಾಯರ್ಡ್ ಅಂದರೆ ಏನು ಹೇಳ್ತಾರೆ ಅವರು ಅಕಾರ್ಡಿಂಗ್ ಟು ಕ್ಯಾಪಿಟಲ್ ಕ್ಲಾಸ್ ಯು ಶುಡ್ ನಾಟ್ ರೈಸ್ ಮೋರ್ ದೆನ್ ರಿಕ್ವಯರ್ಡ್ ಕ್ಯಾಪಿಟಲ್ ನೋ ವಾಟ್ ಇಟ್ ಮೀನ್ಸ್ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಆ ಅವಶ್ಯಕತೆಗಿಂತ ಹೆಚ್ಚಿನ ಬಂಡವಾಳವನ್ನು ನೀವು ಕಂಪ್ನಿಯಿಂದ ಪಡಿಬಾರ್ದು ಅಂತ ನಾವು ಹೇಳ್ತಾರೆ ವಾಯ್ ಬಿಕಾಸ್ ದ ಕ್ಯಾಪಿಟಲ್ ಶುಡ್ ಬಿ ಯೂಸ್ ಪ್ರಾಪರ್ಲಿ ಆ ಕ್ಯಾಪಿಟಲ್ ಏನಾಗತ್ತೆ ರೀ ಪ್ರಾಪರಾಗಿ ಯೂಸ್ ಮಾಡಬೇಕಾಗತ್ತ ಹಾಗಾಗಿ ಎಷ್ಟು ಕ್ಯಾಪಿಟಲ್ ನೀವು ಪಡಿಬೇಕು ಅನ್ನೋದನ್ನು ಮೆಮೊರಾಂಡಮ್ ಒಳಗೆ ಅವರು ಸೊ ನಂಬರ್ ಆಫ್ ಈಚ್ ಶೇರ್ಸ್ ಸಬ್ಸ್ಕ್ರೈಬರ್ ಟು ಮೆಮರಂಡಮ್ ಶುಡ್ ಬಿ ಇಂಡಿಕೇಟೆಡ್ ಇನ್ ಅಪೋಸಿಟ್ ದೇರ್ ನೇಮ್ ಅಂದರೆ ಏನು ಹೇಳ್ತಾರನ್ನೋದನ್ನು ತೊಗೊಳ್ಳೋಣ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ಸಾವಿರ ಇಕ್ವಿಟಿ ಶೇರ್ ತೊಗೊಂಡಾನ ಸೊ ಅದನ್ನ ನಾವು ಬರಿತೀವಿ ವಾಯ್ ಅನ್ನೋ ವ್ಯಕ್ತಿ ಎರಡು ಸಾವಿರ ಪ್ರಿಫರೆನ್ಸ್ ಶೇರ್ ತೊಗೊಂಡನ ಅದನ್ನು ಅವೆಲ್ಲಿ ಬರಿತೀವಿ ಜಡ್ ಅನ್ನೋ ವ್ಯಕ್ತಿ ಐದುನೂರು ಇಕ್ವಿಟಿ ಶೇರ್ ತೊಗೊಂಡಾನ ಐದುನೂರು ಪ್ರಿಫರೆನ್ಸ್ ಶೇರ್ ತೊಗೊಂಡು ಸೊ ದ್ಯಾಟ್ ಈಸ್ ಮೆನ್ಷನ್ ಇನ್ ಕ್ಯಾಪಿಟಲ್ ಕ್ಲಾಸ್ ನೋಡಿ ಬಂಡವಾಳದ ಕಲಮಿನಲ್ಲಿ ಏನನ್ನ ಸೂಚಿಸುತ್ತೇವೆ ಅಂದರೆ ಯಾವ ವ್ಯಕ್ತಿ ಎಷ್ಟು ಶೇರನ್ನು ತೊಗೊಂಡಿದ್ದಾನೆ ಯಾವ ಶೇರನ್ನು ತೊಗೊಂಡಿದ್ದಾನೆ ಅನ್ನೋದನ್ನು ಅವನ ಹೆಸರಿನ ಮುಂದೆ ಬರಿತಾರ ಸೊ ಎಕ್ಸ್ ಅನ್ನೋ ಒಂದು ಸಾವಿರ ಶೇರ್ ತೊಗೊಂಡನ ಅವ್ನ ಮುಂದೆ ಬರಿತೀವಿ ವಾಯ್ ಅನ್ನೋ ಎರಡು ಸಾವಿರ ತೊಗೊಂಡಾನ ಅವ್ನ ಮುಂದೆ ಬರಿತೀವಿ ಜಡ್ ಅಥವಾ ಐದುನೂರು ಇಕ್ವಿಟಿ ಮತ್ತು ಐದುನೂರು ಪ್ರಿಫರೆನ್ಸ್ ಇರ್ತಾವೆ ಸೊ ಅವ್ನ ಹೆಸರಿನ ಮುಂದೆ ಅದನ್ನು ನಾವಲ್ಲಿ ಮೆನ್ಷನ್ ಮಾಡ್ತೀವಿ ಸೊ ಅಕಾರ್ಡಿಂಗ್ ಟು ಕ್ಯಾಪಿಟಲ್ ಕ್ಲಾಸ್ ವಿ ಶುಡ್ ಮೆನ್ಷನ್ ದ ಶೇರ್ಸ್ ಟು ಬಿ ಪರ್ಚೇಸ್ ಬೈ ದಿ ಪರ್ಸನ್ ಸೊ ಶೇರನ್ನು ಎಷ್ಟು ಜನ ಪರ್ಚೇಸ್ ಮಾಡಿರ್ತಾರೆ ಯಾರು ಪರ್ಚೇಸ್ ಮಾಡಿರ್ತಾರ ಅನ್ನೋದನ್ನು ಅವ್ರ ಹೆಸರಿನ ಮುಂದೆ ನಾವು ಕರೆಕ್ಟಾಗಿ ಬರಿತೀವಿ ಸೊ ದ್ಯಾಟ್ ಈಸ್ ಮೆನ್ಷನ್ ಇನ್ ಕೇಸ್ ಆಫ್ ಕ್ಯಾಪಿಟಲ್ ಕ್ಲಾಸ್ ಆಮೇಲೆ ದಿಸ್ ಕ್ಲಾಸ್ ಹೆಲ್ಪ್ ದ ರಜಿಸ್ಟರ್ ಟು ಅಸಸ್ ದ

ಫರ್ಮ್ ಫೈನಾನ್ಸಿಯಲಿ ಸೌಂಡ್ ಆರ್ ನಾಟ್ ಗೊತ್ತಾಗೋದು ಯಾವ್ದ್ರ ಮುಖಾಂತರ ರೀ ಕ್ಯಾಪಿಟಲ್ ಕ್ಲಾಸ್ ಮುಖಾಂತರ ಸೊ ಇಲ್ಲಿ ಏನೇನು ತಿಳ್ಕೊಂಡಂಗೆ ಆಯ್ತು ನೋಡೋನು ಕ್ಯಾಪಿಟಲ್ ಕ್ಲಾಸ್ ಮುಖಾಂತರ ಟೋಟಲ್ ಕ್ಯಾಪಿಟಲ್ ಆಫ್ ಅ ಕಂಪ್ನಿ ಶುಡ್ ಬಿ ಅಂಡರ್ಸ್ಟ್ಯಾಂಡ್ ಬೈ ದ ಕ್ಲಾಸ್ ಬಂಡವಾಳದ ಕಂಪ್ನಿಯ ಒಟ್ಟು ಬಂಡವಾಳ ಎಷ್ಟೈತೆ ಅನ್ನೋದನ್ನು ತಿಳ್ಕೊಬೋದು ಆ್ಯಂಡ್ ದ ನೇಮ್ ಆಫ್ ಅ ಪರ್ಸನ್ ಆ್ಯಂಡ್ ದ ಕ್ಯಾಪಿಟಲ್ ಶುಡ್ ಹ್ಯಾವ್ ಆ್ಯಂಡ್ ದ ಶೇರ್ಸ್ ಶುಡ್ ಹ್ಯಾವ್ ದಟ್ ಈಸ್ ಮೆನ್ಷನ್ ಯಾವ ವ್ಯಕ್ತಿ ಶೇರ್ ತಗೋಣ ಎಷ್ಟು ಬಂಡವಾಳ ತೊಗೋಳೋಣ ಯಾವ ಎಷ್ಟು ಪ್ರಕಾರದ ಶೇರ್ ತೊಗೊಂಡಾನ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡ್ತೀವಿ ಆ್ಯಂಡ್ ಅನದರ್ ಥಿಂಗ್ ಈಸ್ ಆಲ್ ದ ರೆಜಿಸ್ಟರ್ ಹ್ಯಾಸ್ ಟು ನೋ ದ ಫೈನಾನ್ಸಿಯಲ್ ಸಾಲ್ವೆನ್ಸಿ ಹಣಕಾಸಿನ ದಕ್ಷತೆಯನ್ನು ತಿಳ್ಕೊಳ್ಳೋದು ಕೂಡ ಕ್ಯಾಪಿಟಲ್ ಕ್ಲಾಸ್ನಿಂದ ಸಾಧ್ಯ ಆಗುತ್ತೆ ಅಂತ ನಾವಲ್ಲಿ ಹೇಳ್ತೀವಿ ಸೊ ಇದು ಕ್ಯಾಪಿಟಲ್ ಕ್ಲಾಸ್ ಸೊ ಕ್ಯಾಪಿಟಲ್ ಕ್ಲಾಸ್ ಮುಖಾಂತರ ನಾವು ಏನೇನು ತಿಳ್ಕೊಬೋದು ರೀ ಟೋಟಲ್ ಕ್ಯಾಪಿಟಲ್ ಎಷ್ಟು ಐತಿ ಅನ್ನೋದು ಗೊತ್ತಾಗತ್ತೆ ಆಮೇಲೆ ಯಾವ ವ್ಯಕ್ತಿ ಯಾವ್ಯಾವ ಶೇರ್ ತೊಗೊಂಡಾನ ಅನ್ನೋದು ಗೊತ್ತಾಗತ್ತೆ ಆಮೇಲೆ ఫైనాన్షియలీ కంపెనీ స్ట్రాంగ్ అయితో ఇల్ అంత గొప్ప సో ఈ మూడు పొయింటు వాట్ ఆర్ దోస్ త్రీ పాయింట్ టోటల్ క్యాపిటల్ ఆఫ్ అ కంపెనీ హౌ మచ్ ఎస్ట్ బండవాళత అన్నోదు గొప్పా అండ్ హూ ఈ హ్యాస్ టు పర్చేజ్ విచ్ షేర్ యారు యో షేర్ తోనారు అన్నోదు గొప్ప అందర ఈక్విటీ ప్రిఫరెన్స్ ఆమె ఫైనాన్షియల్ సాల్వెన్సీ గొప్ప హణకసిన దక్షతే వాట్ ఈస్ ఫైనాన్షియల్ సాల్వెన్సీ ఇఫ్ ద ఫర్మ్ ఈస్ ఏబుల్ టు మీట్ దేర్ లయబిలిటీ దట్ ఈస్ కాల్డ్ అస్ అ ఫైనాన్షియల్ ಸಾಲ್ವೆನ್ಸಿ ಅಂತ ನಾವಲ್ಲಿ ಕರಿತೀವಿ ಯಾರು ಹಣಕಾಸಿನ ಸ್ಥಿತಿಗತಿಯನ್ನು ಉತ್ತಮ ಹಣಕಾಸಿನ ಹಣಕಾಸಿನ ಮೂಲಕ ಸ್ಟ್ರಾಂಗ್ ಆಗಿರ್ತಾರೆ ಅವ್ರಿಗೆ ನಾವು ಏನು ಕರಿತೀವಿ ಫೈನಾನ್ಷಿಯಲ್ ಸಾಲ್ವೆನ್ಸಿ ಅಂತ ಕರಿತೀವಿ ಆ್ಯಂಡ್ ದ ಲಾಸ್ಟ್ ಕ್ಲಾಸ್ ಆಫ್ ಅ ಮೆಮೊರ ಸಜೆಸ್ಟ್ ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಅಂತ ನಾವಲ್ಲಿ ಕರಿತೀವಿ ಸಂಘಟನೆ ಮತ್ತು ವಂತಿಗೆ ಕಲಮು ಅಂತ ಕರಿತಾರೆ ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ರೀ ಸಂಘಟನೆ ಮತ್ತು ವಂತಿಗೆ ಕಲಮು ದಿಸ್ ಕ್ಲಾಸ್ ಸಜೆಸ್ಟ್ ದ್ಯಾಟ್

ಮಿನಿಮಮ್ ಸೆವೆನ್ ಪರ್ಸೆಂಟ್ ಬರಬೇಕು ಅಸೋಸಿಯೇಷನ್ ಆಗಬೇಕಾದ್ರೆ ಕಂಪ್ನಿ ಪಬ್ಲಿಕ್ ಕಂಪ್ನಿ ಆಗಬೇಕಾದ್ರೆ ಮಿನಿಮಮ್ ಇಬ್ಬರು ಜನ ಬರಬೇಕು ಪ್ರೈವೇಟ್ ಕಂಪ್ನಿ ಆಗಬೇಕಾದ್ರೆ ಆಮೇಲೆ ಎಷ್ಟು ಶೇರ್ಸ್ ತೊಗೊಂಡಾರ ಅನ್ನೋದನ್ನು ಅಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಆಮೇಲೆ ಯಾಕೆ ಇವ್ರು ಬರಬೇಕು ಅಂದರೆ ಕಂಪಲ್ಸರಿಲಿ ದೇ ಹ್ಯಾವ್ ಟು ಸೈನ್ ದಿ ಮೆಮರಂಡಮ್ ಅವ್ರು ಎಷ್ಟು ಜನ ಬಂದಿರ್ತಲ್ಲ ಆ ಅಷ್ಟು ಜನ ಕಂಪ್ನಿ ಮೆಮರಂಡಮ್ಗೆ ಏನು ಮಾಡ್ಬೇಕ್ರೆ ಅವರು ಸೈನ್ ಮಾಡಬೇಕು ಸಿಗ್ನೇಚರ್ ಮಾಡಬೇಕು ಅಂತ ಅಲ್ಲಿ ಕರಿತೇವೆ दोज पर्सन हू ह्या टू मेक् दैन दे आर् कॉल एस अ पयोनियर आफ अ कंपनी प्रमोटर्स आफ अ कंपनी यारू कंपनी सही नावेन करिवे प्रवर्तकरू अरीव प्रमोटर्स अंत सो दीज आर् दर्सन हू हमोटेड दंपनी आव्व अ पर्सनल इंट्रेस्ट इन देम दीज पीपल शुड रेस्पासीबल फॉर् फस्ट मीटिंग एंड द पर्सन आर् गार्स आफ अ कंपनी अंदर ऐन हेतर और असोसियशन आब्सक्रिपन क्लास पीपल कम टूगेदर

ಪ್ರೈವೇಟ್ ಮತ್ತು ಪಬ್ಲಿಕ್ ಕಂಪ್ನಿನ ನಾವು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ಇಫ್ ದ್ಯಾಟ್ ಮಿನಿಮಮ್ ಪರ್ಸನ್ಸ್ ಆರ್ ನಾಟ್ ಕಮ್ ಟುಗೆದರ್ ದ್ಯಾಟ್ ಈಸ್ ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಈಸ್ ನಾಟ್ ಪಾಸಿಬಲ್ ಅಂತ ನಾವಲ್ಲಿ ಹೇಳ್ಬೋದು ಸೊ ಇನ್ ಟುಡೇಸ್ ಕ್ಲಾಸ್ ಐ ಹಾವ್ ಡಿಸ್ಕಸ್ ಟು ಇಂಪಾರ್ಟೆಂಟ್ ರಿಮೇನಿಂಗ್ ಕ್ಲಾಸ್ ಆಫ್ ಮೆಮೊರಂಡಮ್ ಒನ್ ಈಸ್ ಅ ಕ್ಯಾಪಿಟಲ್ ಕ್ಲಾಸ್ ಬಂಡವಾಳದ ಕಲಮು ಸೆಕೆಂಡ್ ಒನ್ ಈಸ್ ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಸಂಘಟನೆ ಮತ್ತು ವಂತಿಗೆಯ ಕಲಮ್ ಕ್ಯಾಪಿಟಲ್ ಕ್ಲೋಸ್ ಏನೇನು ನೆನಪಿಟ್ಕೋಬೇಕು ಅನ್ನೋ ಕೀವರ್ಡ್ ಟೋಟಲ್ ಕ್ಯಾಪಿಟಲ್ ಎಷ್ಟು ಐತಿ ಅಂತ ಗೊತ್ತಾಗತ್ತೆ ಕಂಪ್ನಿದು ಟು ನೋ ಹೌ ಮಚ್ ಕ್ಯಾಪಿಟಲ್ ಆಫ್ ಅ ಕಂಪ್ನಿ ಸೆಕೆಂಡ್ ಪಾಯಿಂಟ್ ಏನು ಏನು ಪಿಡ್ಕೋಬೇಕ್ರಿ ದ ನೇಮ್ ಆಫ್ ಅ ಪರ್ಸನ್ಸ್ ಆ್ಯಂಡ್ ದೇರ್ ಪರ್ಚೇಸ್ ಶೇರ್ಸ್ ಕಂಪ್ನಿ ವ್ಯಕ್ತಿಗಳ ಹೆಸರು ಮತ್ತು ಅವರು ಯಾವ್ಯಾವ ಶೇರನ್ನು ಅನ್ನೋದನ್ನು ಬರಿತೀವಿ ಆಮೇಲೆ ಲಾಸ್ಟ್ ಪಾಯಿಂಟ್ ಫೈನಾನ್ಷಿಯಲ್ ಸಾಲ್ವೆನ್ಸಿನ ತಿಳ್ಕೊಳ್ಳೋ ಸಲುವಾಗಿ ಹಣಕಾಸಿನ ದಕ್ಷತೆ ಎಷ್ಟಿದೆ ಕಂಪ್ನಿದು ಅಂತ ತಿಳ್ಕೊಳ್ಳೋ ಸಲುವಾಗಿ ನಾವೇನು ಮಾಡ್ತೀವಿ ಕ್ಯಾಪಿಟಲ್ ಕ್ಲಾಸ್ ಅನ್ನು ತಿಳ್ಕೊತೀವಿ అండ్ అసోసేషన్ క్లాస్ ప్రకారం ఏన దిస్ క్లాస్ సజెస్ట్ పీపల్ కమ్ టుదర్ వ్యక్తి బర్తార ఆ దే ఇన్వెస్ట్ సో పీపల్ కమ్ టుదర్ అంద ఈస్ కల్డ్ అసోసేషన్ ఆఫ్ పర్సన్ అండ్ ఇన్వెస్ట్ అందరూ ఏం రీ సబ్స్క్రిప్షన్ సో పీపల్ టుగెదర్ అందరూ ఎస్ జన బర్తార మినమ్ టైవేట్ కంప్తార మినమ్ సెవెన్ పబ్లిక్ కంప్తా సో దీస్ ఆర్ ఆల్ కంటెంట్స్ ఆఫ్ మెంబరణమ్ సో టోటల్ ఓవర్ ఆల్ కంటెంట్స్ ఆఫ్ మెమరండమ్ ఏమేం ఇదవ అందర నేమ్ క్లోస్ హెసరిన కలము ಸಿಚುವೇಶನ್ ಕ್ಲಾಸ್ ಪ್ರಧಾನ ಕಾರ್ಯಾಲಯದ ಕಲಮು ನೆಕ್ಸ್ಟ್ ಆಬ್ಜೆಕ್ಟ್ ಕ್ಲೋಸ್ ಉದ್ದೇಶದ ಕಲಮು ಕ್ಯಾಪಿಟಲ್ ಕ್ಲೋಸ್ ಬಂಡವಾಳದ ಕಲಮು ಲೈಬ್ರಿಟಿ ಕ್ಲೋಸ್ ಹೊಣೆಗಾರಿಕೆಯ ಕಲಮು ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕ್ಲೋಸ್ ಸಂಘಟನೆ ಮತ್ತು ವಂತಿಕೆಯ ಕಲಮು ದೀಸ್ ಆಲ್ ಸಿಕ್ಸ್ ಕನ್ಸಿಡರ್ ಆ್ಯಸ್ ಅ ಕಂಟೆಂಟ್ಸ್ ಆಫ್ ಮೆಮರಂಡಮ್ ಮನವಿ ಪತ್ರವು ಒಳಗೊಂಡಿರುವ ಅಂಶಗಳು ಅಂತ ಅಲ್ಲಿ ಕರಿತೀವಿ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು ಡೀಟೇಲ್ ಆಗಿ ನೋಡಿರಿ ಸೊ ರಿಮೇನಿಂಗ್ ಪಾರ್ಟ್ ವಿಲ್ ಬಿ ডিছকা নেক্সট ক্লাছ